ಸೋಮಣ್ಣ ಕಾಂಗ್ರೆಸ್ ಸೇರ್ಪಡೆ ಸುದ್ದಿ ಉಸಿಯಾಗಿದ್ದೇಗೆ ವಿಜಯನಗರ ವೀರಪುತ್ರನ ಮುಂದಿನ ಲೆಕ್ಕಾಚಾರ ಏನು ಸೋಮಣ್ಣ ಶಕ್ತಿ ಬಳಸಿಕೊಂಡ್ರೆ ಬಿಜೆಪಿಗೆ ಭಾರಿ ಲಾಭ ಎಸ್ ವಿಜಯನಗರದ ವೀರಪುತ್ರ ವಿ ಸೋಮಣ್ಣ ಕಣ್ಣೀರು ಹಾಕೊಂಡು ಹೇಳಿದ್ರು ನಾನು ಬಿಜೆಪಿ ಬಿಡಲ್ಲ ನಾನು ಪಿಲೇ ಇರ್ತೀನಿ ಟಿಕೆಟ್ ಕೊಟ್ಟರೆ ನಿಲ್ತೀನಿ ಕೊಟ್ಟಿಲ್ಲ ಅಂದರೆ ನಿಲ್ಲಲ್ಲ ಅಂತ ಸ್ಪಷ್ಟವಾಗಿ ಸೋಮಣ್ಣ ಹೇಳಿದರು ಆದರೂ ಆದರೆ ಹಿಂದಿನ ದಿನ ಅವ್ರನ್ನ ಡಿ ಕೆ ಶಿವಕುಮಾರ್ ಒಗಳದ್ದು ಇವರು ಡಿ ಕೆ ಶಿವಕುಮಾರ್ನ ಒಗಳಿದ ಶೈಲಿ ಇವೆಲ್ಲವನ್ನು ನೋಡಿದಾಗ ಇವರು ಕಮ್ಮಿ ಎಸ್ಕೇಪ್ ಆಗಿಬಿಡ್ತಾರ ಗುರು ಇರಲ್ಲ ಬಿಜೆಪಿ ಏನೋ ವಾತಾವರಣ ಇತ್ತು ಸೋಮಣ್ಣ ಕಾಂಗ್ರೆಸ್ಗೆ ಹೋಗ್ತಾರೆ ಹೋಗಿ ರಾಜ ಜನರ ಸ್ಪರ್ಧೆ ಮಾಡ್ತಾರೆ ಅಂತಿತ್ತು ಯಾವಾಗ ಬಿಜೆಪಿ ಎಮ್ ಎಲ್ ಸಿ ಪುಟ್ಟಣ್ಣ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು ಅವತ್ತಿಂದ ಪಿಕ್ಚರ್ ಚೇಂಜ್ ಆಯಿತು ಸೋಮಣ್ಣ ಪುತ್ರ ಕೂಡ ವಿಜಯೇಂದ್ರ ವಿರುದ್ಧ ಏಕವಚನದಲ್ಲೇ ವಾಗ್ದ ಅವರೇನೋ ಫೋನಲ್ಲಿ ಬೈದಿರಂತೆ ಇವರು ಬೈ ಅದೆಲ್ಲ ವಿಷಯ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಸೊ ಇದೆಲ್ಲದರ ಬೆಳವಣಿಗೆ ಎಲ್ಲವೂ ಸರಿ ಇಲ್ಲ ಈ ಜನಸಂಕಲ್ಪ ಯಾತ್ರೆ ಅರ್ಧಕ್ಕೆ ಹೋದಾಗ ಇವರು ಸಿಟ್ ಮಾಡ್ಕೊಂಡು ಬಂದಿತ್ತು ಚಾಮರಾಜನಗರಕ್ಕೆ ಸೋಮಣ್ಣ ಹೋಗದೆ ಇರೋದು ಎಲ್ಲವೂ ಇದೆ ಬಟ್ ಬಿಜೆಪಿ ಬಿಜೆಪಿ ಬಿಟ್ಟರೆ ಪಿಗೆ ದೊಡ್ಡ ನಷ್ಟ ಡೌಟ್ ಯಾವುದೇ ಡೌಟ್ ಇಲ್ಲ ಪಿಯಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಯಡಿಯೂರಪ್ಪ ಬಿಟ್ಟರೆ ಶಕ್ತಿವಂತ ಶಕ್ತಿಶಾಲಿ ಅಂದ್ರೆ ಅದು ಸೋಮಣ್ಣ ಬೊಮ್ಮಾಯಿ ಗಿಮ್ಮಾಯಿ ಅವೆಲ್ಲ ಇಲ್ಲ ಬೊಮ್ಮಾಯಿ ಒಂದು ಎಮ್ ಅವ್ರಿಗೆ ತಾಕತ್ತು ಅವ್ರಿಗೂ ಇಲ್ಲ ಆದರೆ ಸೋಮಣ್ಣ ಬಿಜೆಪಿಯ ಯಡಿಯೂರಪ್ಪ ನಂತರ ಲಿಂಗಾಯತ ಸಮುದಾಯದ ಲೀಡ್ರ್ ಆಗೋ ಕೆಪಾಸಿಟಿ ಅವರು ಸೋಮಣ್ಣಗಿತ್ತು ಇವರು ಬೊಮ್ಮಾಯಿನ ಸಿ ಎಂ ಮಾಡಿದ ಸೋಮಣ್ಣನ ಸಿ ಎಂ ಮಾಡಿದ್ರೆ ಲಾಭ ಆಗಿರೋದು ಬಿ ಜೆ ಪಿಗೆ ಇವತ್ತೇನು ಆಲ್ಟರ್ನೇಟಿವ್ ಆಲ್ಟರ್ನೇಟಿವ್ ಅಂತಾರಲ್ಲ ಒಂದು ವೇಳೆ ಅವತ್ತು ಬೊಮ್ಮಾಯಿ ಬದಲು ಸೋಮಣ್ಣನ ಸಿ ಎಂ ಮಾಡಿದರೆ ಲಿಂಗಾಯತ ಕೋಟಾದಲ್ಲಿ ಇವತ್ತು ಯಡಿಯೂರಪ್ಪ ಅವ್ರದ್ದೇನು ಇತ್ತಲ್ಲ ಅಷ್ಟಾಗಲಿಲ್ಲ ಅಂದರೂ ಆ ಹಂತಕ್ಕೆ ತಗೊಂಡೋಗಿ ಬಿ ಜೆ ಪಿನ ಸೋಮಣ್ಣ ನಿಲ್ಸಿರೋರು ಸೋಮಣ್ಣಗೆ ಅತ್ತಾಕತ್ತಿತ್ತು ಅಷ್ಟು ತಡದ್ರೇನೋ ಗೊತ್ತಿಲ್ಲ ಅವತ್ತು ಇವತ್ತು ಸೋಮಣ್ಣ ಬಿಜೆಪಿಯಲ್ಲಿ ಚಾಮರಾಜನಗರ ಜಿಲ್ಲೆ ಇನ್ಚಾರ್ಜ್ ಕೊಟ್ಟರೆ ಅವರು ಚಾಮರಾಜನಗರ ಕ್ಯಾಂಡಿಡೇಟ್ ಆದರೆ ನಾಲ್ಕಕ್ಕೆ ನಾಲ್ಕು ಗೆಲ್ಸೋ ತಾಕದ ಸೋಣ್ಣಂಗಿದೆ ಅದಷ್ಟೇ ಅಲ್ಲ ಅದು ನಂಜನಗೂಡು ಆಗ್ಬೋದು ಟಿ ನರಸಿಪುರಕ್ಕೆ ಆಗ್ಬೋದು ಸುತ್ತಮುತ್ತ ಬೇಕರ್ ಓಡಾಡಿಕೊಂಡು ಸೋಮಣ್ಣ ಕೆಲಸ ಮಾಡ್ತಾರೆ ಸೋಮಣ್ಣಂಗೆ ಆ ಶಕ್ತಿ ಇದೆ ಆದರೆ ಶಕ್ತಿಯುತ ಮನುಷ್ಯ ಇವತ್ತು ಕಣ್ಣೀರಾಕದ ರೀತಿ ನೋಡಿದ್ರೆ ರಾಜಕೀಯದಲ್ಲಿ ನಾವು ತೆಗೆದುಕೊಳ್ಳೋ ನಿರ್ಧಾರ ಎಷ್ಟು ನಮ್ಮನ್ನ ಗಲಿಬಿಲಿಗೊಳಿಸ್ಬಿಡ್ತೀವಿ ಸೋಮಣ್ಣ ಅದೇ ಗೋವಿಂದ ಕಾಂಗ್ರೆಸ್ ಎಮ್ ಎಲ್ ಎಂಟ್ರಲ್ಲಿ ಅವ್ರು ಸೋತಾಗ ಅವ್ರನ್ನ ಬೈಲೆಕ್ಷನ್ ಸೋತಾರೆ ಪ್ರಿಯ ಕೃಷ್ಣ ಗೆಲ್ತಾರೆ ಅವ್ರನ್ನ ಎಮ್ ಎಲ್ ಸಿ ಮಿನಿಸ್ಟರ್ ಮಾಡ್ತಾರೆ ಯಡಿಯೂರಪ್ಪ ಬಟ್ ಯಡಿಯೂರಪ್ಪ ಅವರಿಬ್ರು ತುಂಬಾ ಚೆನ್ನಾಗಿದ್ರು ನಂತರದ ದಿನಗಳು ಬೇರೆ ಬೇರೆ ಆಯಿತು ಕತೆ ಬಿಡಿ ಬಟ್ ಇವಾಗ ಯಡಿಯೂರಪ್ಪ ಅಂಡ್ ಸನ್ ಹಾಗೆ ಸೋಮಣ್ಣ ಅಂಡ್ ಸನ್ ಇಬ್ಬರು ನಡುವೆ ಆಗಲ್ಲ ಇದನ್ನ ಬಳಸ್ಕೊಂಡು ಒಂದಷ್ಟು ಜನ ಅದನ್ನ ತಮ್ಮ ಬೆಳೆ ಬೇಯಿಸ್ಕತ್ತ ಸೋಮಣ್ಣ ಕೆಪಾಸಿಟಿ ಇರೋ ಮನುಷ್ಯ ಸೋಮಣ್ಣಗೆ ಒಂದು ಅವಕಾಶ ಒಳ್ಳೇದು ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ ಅದು ಸತ್ಯ ನೋ ಡೌಟ್ ಈ ಬೊಮ್ಮಾಯಿಗೂ ಸೋಮಣ್ಣ ಕಂಪೇರ್ ಮಾಡಂಗಿಲ್ಲ ಸೋಮಣ್ಣ ತುಂಬ ಬೆಟರ್ ಮನುಷ್ಯ ಸಿ ಎಮ್ ಕ್ಯಾಂಡಿಡೇಟ್ ಆಗಲಿಕ್ಕೆ ಆದರೆ ಬಿ ಜೆ ಪಿ ನಾಯಕರು ಕೆಲವ್ರು ಏನು ಮಾಡ್ತಾರೆ ಆಗ್ತಾರೆ ಇವತ್ತು ಕತೆ ಹೇಳ್ತಾರೆ ಸೋಮಣ್ಣಗೆ ನೀವೀರಿ ನಾಯಕರು ಅಂತ ಅದೇ ಸೋಮಣ್ಣನ ಅವತ್ತು ಆಲ್ಟರ್ನೇಟಿವ್ ಯಡಿಯೂರಪ್ಪ ಬದಲು ಸಿ ಎಮ್ ಮಾಡಿದರೆ ಬಿ ಜೆ ಪಿ ಕತೆ ಬೇರೆ ಇರೋದು ರಾಜ್ಯದಲ್ಲಿ ಯಡಿಯೂರಪ್ಪ ಸ್ಥಾನವನ್ನು ಅಷ್ಟರ ಮಟ್ಟಕ್ಕೆ ತುಂಬಿಲ್ಲಾನು ಒಂದು ಹಂತಕ್ಕೆ ಸೋಮಣ್ಣ ತುಂಬ ಕೆಪಾಸಿಟಿ ಇತ್ತು ಎಲ್ಲ ಮಠ ಮಾನ್ಯಗಳ ಸಂಪರ್ಕ ಸೋಮಣ್ಣಗಿತ್ತು ಎಲ್ಲರೂ ಹೊಲ್ಸ್ಕೊಳ್ಳುವಂಥ ಶಕ್ತಿ ಸೋಮಣ್ಣಂಗಿತ್ತು ಬಟ್ ಅದಾಗಲಿಲ್ಲ ಈಗಲೂ ಬಿ ಜೆ ಪಿ ಏನಾರ ಸ್ವಲ್ಪ ಗೆಲ್ಲಬೇಕು ಅನ್ನೋದಿತ್ತೆ ಸುಮ್ಮನೆ ಯಾರನ್ನೋ ಕಾಲೆಳೆಯೋದು ಯಾರನ್ನೋ ತುಳಿಯೋದು ಅವ್ರವ್ರ ಪಾರ್ಟಿನವ್ರ ಮಣ್ ಮಣ್ಣು ಹಾಕೊಳ್ಳೋದು ಬಾಯಿಗೆ ಅವೆಲ್ಲ ಬಿಟ್ಟರೆ ಸೋಮಣ್ಣ ಶಕ್ತಿಶಾಲಿ ಒಂದು ಸಹ ಸೋಮಣ್ಣನ ಬಳಸ್ಕೊಂಡ್ರೆ ಡೆಫಿನೆಟ್ಲಿ ಒಂದಿದೆ ಬಟ್ ಸೋಮಣ್ಣ ಮಗ ಇದ್ದಾರಲ್ಲ ಕಿಲಾಡಿ ಏನಲ್ಲ ಈಗ ಯಡಿಯೂರಪ್ಪ ಮತ್ತು ವಿಜಯಂದ ಸೋಮಣ್ಣ ಕಂಪೇರ್ ಮಾಡಿದಾಗ ಯಡಿಯೂರಪ್ಪ ನಂತರ ಬಿ ಜೆ ಪಿಯ ಲಿಂಗಾಯತ ಲೀಡರ್ ಆಗಕ್ಕೆ ಸೋಮಣ್ಣನ ಶಕ್ತಿ ಇತ್ತು ಐ ಅಗ್ರಿ ಅಟ್ ದಿ ಸೇಮ್ ಟೈಮ್ ವಿಜೇಂದ್ರ ಆಗಿರೋ ಶಕ್ತಿ ಸಾಮರ್ಥ್ಯ ಚಾಕಚಕ್ಯತೆ ತಂತ್ರ ಪ್ರತಿತಂತ್ರ ಕುತಂತ್ರ ಎಲ್ಲವನ್ನೂ ಮಾಡುವಂಥ ಕಲೆ ಅರುಣ್ ಸೋಮಣ್ಣಗಿಲ್ಲ ಅರುಣ್ ಸೋಮಣ್ಣಗದಿಲ್ಲ ಸೋಮಣ್ಣ ಕೆಪಾಸಿಟಿ ಇರೋ ಲೀಡರ್ ಬಟ್ ಈಗ ನೋಡಬೇಕು ಅವ್ರನ್ನ ಸುಮ್ಮನೆ ಹಿಂಗೆ ಗೋವಿಂದ ಗೋವಿಂದ ರಾಜನಗರಕ್ಕೆ ಮತ್ತೆ ಅವ್ರನ್ನ ಪ್ಲೇಸ್ ಮಾಡೋದಕ್ಕಿಂತ ಸೋಮಣ್ಣ ಅವ್ರನ್ನ ಚಾಮರಾಜನಗರ ಕ್ಷೇತ್ರಕ್ಕೆ ಪ್ಲೇಸ್ ಮಾಡಿದ್ರೆ ಡೆಫಿನೆಟ್ಲಿ ಬಿಜೆಪಿಗೆ ಲಾಭ ಇದೆ ನಾನೇ ಏನು ಶಿವ ನೀವು ಅವ್ರು ಇಲ್ಲಿಂದಲ್ಲಿ ಕಳಿಸ್ತಾಯಿದ್ದೀನಿ ಅಂತ ಬೇಜಾರಾಗಬೇಡಿ ರಾಜಕೀಯ ಲೆಕ್ಕಾಚಾರ ಏನು ಅಂತ ಹೇಳ್ತಿರೋದು ಯಾಕೆಂದ್ರೆ ಅಲ್ಲಿ ಸೋತಿರೋದು ಮೂರು ವರ್ಷ ಅವ್ರದ್ದು ಚಾಮರಾಜನಗರ ಸೋಮಣ್ಣ ಹೋದರೆ ಚಾಮರಾಜನಗರ ಹನೂರು ಕೊಳ್ಳೇಗಾಲ ಗುಂಡ್ಲುಪೇಟೆ ನಂಜುನ್ಗೂಡು ಟಿ ನರಸೀಪುರ ಇತ್ಲಕಡೆ ಕಡೆ ಬೇಕಾದ್ರೆ ಮಳವಳ್ಳಿ ಇವೆಲ್ಲವನ್ನು ಬಿ ಜೆ ಪಿಗೆ ತರುವಂಥ ಕೆಪಾಸಿಟಿ ಸೋಮಣ್ಣಂಗಿದೆ ನೋ ಡೌಟ್ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ನಾನು ನನ್ನ ನನ್ನ ಅನಲೈಸ್ ಮಾಡಿದೆ ತಾವೇನು ಹೇಳ್ತೀರಿ ಸೋಮಣ್ಣ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ನಂತರ ಪರ್ಯಾಯ ನಾಯಕರಾಗ್ಬಹುದಾಗಿತ್ತ ಶಕ್ತಿ ಅದಿತ್ತ ಈ ಬಿ ಜೆ ಪಿಯವರು ಅವರು ಸೇರಿ ಹಾಳು ಮಾಡಿದ್ರೆ ಇವಾಗ ಸುಮ್ಮ ಸುಮ್ಮನೆ ಕಣ್ಣೀರಾಗ್ತಾವ್ರ ಅಂದ್ರೆ ಲೈಕ್ ಎರಡು ಸೋಮಣ್ಣನ ಸರಿಯಾಗಿ ಬಳಸ್ಕೊಂಡಿಲ್ವಾ ಪಿಯವರು ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗಬೇಕು ಯಾವ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಫೈನಲಿ ನಮ್ದೊಂದು ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಯಾರು ಕಣದಲ್ಲಿ ಉಳಿತಾರೆ ಅವ್ರನ್ನ ನೋಡ್ಕೊಳ್ಳಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಆ ಪಿ ಎಸ್ ಟಿ ಪಿ ಐ ಪಕ್ಷೇ ಏತರ ಯಾರು ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯ ಯಾರು ಲೂಟಿ ಕೋರ ಅಲ್ಲ ಯಾರು ಭ್ರಷ್ಟಾಚಾರಿ ಅಲ್ಲ ಯಾರು ದಗಾಕೋರ ಅಲ್ಲ ನೋಡಿ ಲಿಸ್ಟ್ ತಗೊಳ್ಳಿ ಎಮ್ ಎಲ್ ಎ ಆದರೆ ಈ ಥರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ನಮ್ಮ ಕ್ಷೇತ್ರ ಉದ್ಧಾರ ಮಾಡ್ತಾನೆ ಅನ್ಸಿದ್ರೆ ಅವ್ನಿಗೆ ಓಟ್ ಹಾಕಿ ಇದು ನಮ್ಮ ಕಳಕಳಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ